ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಪಿ ಯು ಉಪನ್ಯಾಸಕರ ವಿಭಾಗದಲ್ಲಿ ಎರಡನೇ ಇಬ್ರಾಹಿಂ ಆದಿಲ್ ಶಾನ ಬಗ್ಗೆ ಗಮನಿಸೋಣ. ಎರಡನೇ ಇಬ್ರಾಹಿಂ ಆದಿಲ್ ಶಾ ಕ್ರಿಸ್ತಶಕ 1580 1627, ಈ ಎರಡನೇ ಇಬ್ರಾಹಿಂ ಆದಿಲ್ ಶಾನು ಒಂದನೇ ಅಲಿ ಆದಿಲ್ ಶಾನ ಸಹೋದರನ ಮಗನಾಗಿದ್ದು, ಈತ ಅಧಿಕಾರಕ್ಕೆ ಬಂದಾಗ ಕೇವಲ 9 ವರ್ಷದ ಬಾಲಕನಾಗಿದ್ದ. ರಾಜ್ಯದ ಆಡಳಿತವು ಚಾಂದ್ ಬಿಬಿಯ ನೇತೃತ್ವದಲ್ಲಿ ರಾಜ್ಯ ಪ್ರತಿನಿಧಿಗಳು ಆಡಳಿತವನ್ನು ನೋಡಿಕೊಳ್ಳುತ್ತಿದ್ದರು. ಕಮಲ್ ಖಾನ್, ಕಿಶ್ವರ್ ಖಾನ್, ದಿಲ್ವಾರ್ ಖಾನರು ರಾಜ್ಯ ಪ್ರತಿನಿಧಿಗಳಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದರು. ಕಮಲ್ ಖಾನನ ಕೊಲೆಗೆ ಕಾರಣವಾದ ಚಾಂದ್ ಬಿಬಿಯನ್ನು ಕಿಶ್ವರ್ ಖಾನನು ಬಂಧಿಸಿದ. ಇದರಿಂದ ರಾಜ್ಯದಲ್ಲಿ ಆಂತರಿಕ ಕಲಹಗಳು ಆರಂಭವಾದವು. ಈ ಆಂತರಿಕ ಕಲಹಗಳ ಲಾಭ ಪಡೆದು ಅಹಮದ್ ನಗರದ ನಿಜಾಮ್ ಶಾನು ಬಿಜಾಪುರನ್ನು ಮುತ್ತಿದ. ಆಗ ಕಿಶ್ವರ್ ಖಾನನು ರಾಜ್ಯವನ್ನು ಬಿಟ್ಟು ಓಡಿ ಹೋದನೆಂದು ಹೇಳಲಾಗಿದೆ. ಆಗ ಇಬ್ರಾಹಿಮನು ಅಧಿಕಾರವನ್ನು ವಹಿಸಿಕೊಂಡು ಗೋಲ್ಕೊಂಡದ ರಾಜಪುತ್ರಿ ಚಾಂದ್ ಸುಲ್ತಾನಳನ್ನು ಮದುವೆಯಾಗಿ ತನ್ನ ಸಹೋದರಿಯನ್ನು ಅಹಮದ್ ನಗರದ ರಾಜಪುತ್ರನೊಂದಿಗೆ ಮದುವೆ ಮಾಡುವ ಮೂಲಕ ಆಂತರಿಕ ಸಮಸ್ಯೆಯನ್ನು ಬಗೆಹರಿಸಿದ. ಮೊಘಲರ ಸಹಾಯದಿಂದ ಅಹಮದ್ ನಗರವನ್ನು ಧ್ವಂಸ ಮಾಡಿ ಬೀದರನ್ನು ವಶಪಡಿಸಿಕೊಂಡ. ದಕ್ಕನ್ನಲ್ಲಿ ಮೊಘಲರನ್ನು ಎದುರಿಸಿ ಕರ್ನೂಲು ಹಾಗೂ ಅದನಿಗಳನ್ನು ಆಕ್ರಮಿಸಿಕೊಂಡ. ಈತ ತನ್ನ ಅರಮನೆಯ ಕೋಟೆಯ ಬಳಿ ನರಸಿಂಹನ ದೇವಾಲಯವನ್ನು ನಿರ್ಮಿಸಿದನೆಂದು ಹೇಳಲಾಗಿದೆ. ಬಿಜಾಪುರದಲ್ಲಿ ದಕ್ಷಿಣ ಭಾರತದ ತಾಜ್ಮಹಲ್ ಎಂದೇ ಹೆಸರಾದ ಇಬ್ರಾಹಿಂ ರೋಜವನ್ನು ನಿರ್ಮಿಸಿದನು. ಮಲ್ಲಿಕ್ ಜಹಾನ್ ಮಸೀದಿ, ಆನಂದ್ ಮಹಲ್ಗಳನ್ನು ನಿರ್ಮಿಸಿದ. ಈ ಆನಂದ್ ಮಹಲ್ನಲ್ಲಿ ಈತನ ಕಾಲದ ಚಿತ್ರಕಲೆ ಇದೆ. ಇಬ್ರಾಹಿಮನ ಆಸ್ಥಾನದಲ್ಲಿ 300ಕ್ಕೂ ಹೆಚ್ಚು ಸಂಗೀತಗಾರರು ಇದ್ದರೆಂದು ಹೇಳಲಾಗಿದ್ದು, ಅವರಲ್ಲಿ ನವರಸನು ಪ್ರಸಿದ್ಧನಾಗಿದ್ದ. ಈ ನವರಸನ ನೆನಪಿಗಾಗಿ ಬಿಜಾಪುರದಲ್ಲಿ ನವರಸಪುರ ಎಂಬ ಕಟ್ಟಡವನ್ನು ನಿರ್ಮಿಸಲಾಯಿತು. ಇಬ್ರಾಹಿಮನು ಉರ್ದುವಿನಲ್ಲಿ ಕಿತಾಬಿ ನವರಸ್ ಎಂಬ ಕೃತಿಯನ್ನು ರಚಿಸಿದ್ದು, ಇದರಲ್ಲಿ 19 ರಾಗಗಳು 59 ಗೀತೆಗಳು ಕಂಡುಬಂದಿವೆ. ಪ್ರಜಾನುರಾಗಿಯಾದ ಇಬ್ರಾಹಿಮನು ಜಗದ್ಗುರು ಎಂದೇ ಖ್ಯಾತನಾಗಿದ್ದ. ಇಬ್ರಾಹಿಮನ ಆಸ್ಥಾನದಲ್ಲಿ ಫಿರಾಜಿ ಮತ್ತು ಪೇರಿಸ್ತಾ ಎಂಬ ಚರಿತ್ರಕಾರರಿದ್ದರು. ಮೋಡಸ್ ಟೈಲರ್ ಎಂಬ ಇತಿಹಾಸಕಾರನು ಹೇಳುವಂತೆ, ಬಿಜಾಪುರದ ಸುಲ್ತಾನರಲ್ಲಿಯೇ ಇಬ್ರಾಹಿಮನು ಅತಿ ಶ್ರೇಷ್ಠನು ಸುಸಂಸ್ಕೃತನು ಆಗಿದ್ದಾನೆ ಎಂದಿದ್ದಾರೆ.